ಸಾಗಬೇಕಾದ ದಾರಿಯಲ್ಲಿ ಏನೆಲ್ಲ ಅಗತ್ಯ ಇದೆಯೋ ಅದೆಲ್ಲವನ್ನು ಕೊಟ್ಟಿದ್ದಾರೆ ಕೊನೆಗೆ ಎಲ್ಲಿಯವರೆಗೆ ಅಂದರೆ ಭಜನೆ ಮಾಡುವುದಕ್ಕೂ ನಿಮಗೆ ಯಾವ ಸಮಸ್ಯೆ ಉಂಟಾಗಬಾರ್ದು ಅಂತ ಸ್ತೋತ್ರಗಳನ್ನು ರಚನೆ ಮಾಡಿಕೊಟ್ಟರು ಆ ಸ್ತೋತ್ರದಲ್ಲೂ ಕೂಡ ಅನುಪಲ್ಲವಿಯ ಜೊತೆಗೆ ಪ್ರೀಣಯಾಮ ವಾಸುದೇವ ಅಂತ ಎಲ್ಲರೂ ಜೊತೆಗೂಡಿ ಹಾಡುವಂತಹ ಪದ್ಯಗಳನ್ನು ಹಾಕಿಕೊಟ್ಟರು ಬಹಳಷ್ಟು ಭಕ್ತಿಗೀತೆಗಳಿದ್ದರೂ ಅದರಲ್ಲಿ ನಾಮ ಇರುತ್ತೆ ಎಷ್ಟೋ ಸರ್ತಿ ಭಕ್ತಿಗೆ ಬೇಕಾದ ಪೂರಕವಾದ ಅಂಶಗಳಿರ್ತವೆ ಅದರಲ್ಲಿ ಪ್ರಮೇಯಗಳು ಬಹಳ ಕಮ್ಮಿ ಇರ್ತವೆ ಆದರೆ ಇದು ಪ್ರಮೇಯದ ಜೊತೆಗೆ ನಾಮಸ್ಮರಣೆಯ ಜೊತೆಗೆ ಭಗವಂತನ ಎಚ್ಚರಿಕೆಯನ್ನು ಪಡೆಯುವುದಕ್ಕಾಗುವಂತೆ ಛಂದೋಬದ್ಧವಾಗಿ ಒಂದೊಂದು ಪದ್ಯಗಳು ಹಲವು ಮುಖಗಳಲ್ಲಿ ತೆರೆದುಕೊಳ್ಳುವುದಕ್ಕೆ ಆಗುವಂತಹ ರೀತಿಯಲ್ಲಿ ಪದ್ಯಗಳನ್ನು ರಚನೆ ಮಾಡಿಕೊಟ್ಟದ್ದನ್ನು ಅನುಸರಿಸಿ ಅವರ ಕಾಲದಲ್ಲೇ ಇದ್ದಂತಹ ಅನೇಕ ಜನ ಶಿಷ್ಯರು ಆ ಪದ್ಯಗಳನ್ನು ಅನುಸರಿಸಿ ಹೇಗೆ ನಾವು ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೀಯತೆ ಅನ್ನೋದು ಅವನ ಶ್ರೀಪತಿ ಅಂತ ಆಚಾರ್ಯರು ಮಾಡಿದ ಪದ್ಯ ಅದು ಗೊತ್ತಿದೆ ನಮಗೆ ಅದೇ ಪದ್ಯವನ್ನು ಅನುಸರಿಸಿ ಪೇಜಾವರ ಮಠದ ಮೂಲಯತಿಗಳಾದಂತಹ ತೀರ್ಥರ ಶಿಷ್ಯರು ಕಮಲಾಕ್ಷ ತೀರ್ಥರು ಅಂತ ಅವರು ಒಂದು ಪದ್ಯವನ್ನು ಮಾಡಿದು ಸುಖದ ಜ್ಞಾನ ನಿಧಾನಕ ಕರುಣಾಕಾರರ ಮಾತೆ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯ ಮೇತೆ ಎಷ್ಟು ಸುಂದರವಾದ ಧ್ಯಾನಕ್ಕೆ ಅನುಕೂಲವಾದ ಪದ್ಯ ಅಂದರೆ ಆ ಪದ್ಯ ಸ್ವಲ್ಪ ಅನುಸಂಧಾನಕ್ಕೆ ಬಂತು ಅಂತಂದರೆ ಅದು ಆಚಾರ್ಯರು ಕೊಟ್ಟ ಪದ್ಯಗಳು ಹೇಗೆ ಅಂದರೆ ವರ್ಲ್ಡ್ ವೈಡ್ ನೀವು ಎಲ್ಲಿಗೆ ಹೋದರೂ ಅದು ಅದೇ ಶಬ್ದದಿಂದ ಹೇಳಿಕಾಗಬೇಕು ದೇವಕಿ ನಂದನ ನಂದಕುಮಾರ ಅಂತ ಅನ್ನೋದು ಇನ್ಯಾವ ರೀತಿಯಿಂದಲೂ ಕೂಡ ನೀವು ಅನುವಾದ ಮಾಡಿದರೂ ಆ ಪದದಿಂದ ಅರ್ಥ ಆಗುವಷ್ಟು ಬೇರೆ ಪದದಿಂದ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವಂದಿತಾಶೇಷ ವಂದ್ಯೋರು ವೃಂದಾರಕಂ ಆ ಪದದಲ್ಲಿರುವ ದ್ವಿತೀಯ ಪ್ರಾಸಾಕ್ಷರಗಳು ಆಮೇಲೆ ಆನಂದ ಮುಕುಂದ ಅರವಿಂದನಯನ ಆನಂದ ತೀರ್ಥಪರ ಪರಾನಂದ ವರದ ಇದೇ ಥರದ ಶೈಲಿಯನ್ನು ಅನುಸರಿಸಿ ಅವರ ಶಿಷ್ಯರಾಗಿ ತ್ರಿವಿಕ್ರಮ ಪಂಡಿತರು ವಾಮನ ಪಂಡಿತರು ನಾರಾಯಣ ಪಂಡಿತರು ಅವರ ಮನೆಯಲ್ಲೇ ಹುಟ್ಟಿದಂತಹ ಹೆಣ್ಣು ಮಗಳು ಸಂಸ್ಕೃತದಲ್ಲಿ ಎಷ್ಟು ಚಂದದ ಪದ್ಯ ಮಾಡಿದ್ದಾಳೆ ಅಂತನ್ನುವುದೇ ಬಹಳ ಮನಸ್ಸಿಗೆ ಖುಷಿ ಕೊಡುವಂತಹ ಸಂಗತಿ ಅದರ ಜೊತೆಗೆ ಕೊನೆಗೊಬ್ಬ ಹೇಳ್ತಾನೆ ಅವರ ಜನಿನಾ ಕೃತಾ ಕೀರ್ತಿತೇ ನಾವು ಅವರ ಮನೇಲಿ ಒಬ್ಬ ಕೆಲಸದವನು ನಾನು ಅವರ ಪರವಾಗಿ ಒಂದು ಪದ್ಯವನ್ನು ಇದ್ದೀನಿ ಅವರ ಮನೆಯಲ್ಲಿ ಕೊನೆಯಲ್ಲಿ ಹುಟ್ಟಿದವನು ಕೊನೆಯಲ್ಲಿ ಇರುವವನು ಹೀಗೆ ಎಲ್ಲರೂ ಒಂದು ರೀತಿ ಮನೆತನ ಮನೆತನವೇ ಸಂಗೀತದ ಕ್ಷೇತ್ರಕ್ಕೆ ಅಂದರೆ ಭಜನೆಯ ಕ್ಷೇತ್ರಕ್ಕೆ ಅತ್ಯಂತ ಉತ್ತಮವಾದ ಸಂಸ್ಕೃತದ ಪದ್ಯಗಳನ್ನು ಹಾಕಿಕೊಟ್ಟು ನಮಗೆ ಒಂದು ರೀತಿಯಲ್ಲಿ ಇನ್ನೂ ಅನೇಕ ಕೃತಿಗಳು ನಾವು ಬಹುಶಃ ಹುಡುಕಿದರೆ ಸಿಗುತ್ತೆ ಆ ನಂತರ ವಿಜಯಧ್ವಜ ತೀರ್ಥರು ಅಂತ ಪೇಜಾವರ ಮಠದಲ್ಲಿ ಬಂದಂತಹ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಹಿರಿಯರು ಆ ನಂತರದಲ್ಲಿ ವಾದಿರಾಜರನ್ನು ನಾವು ಕಮಲಾಕ್ಷ ಕೃಷ್ಣಾಷ್ಟಕದ ಮೂಲಕ ಕಮಲಾಲಯ ಪದ್ಯದಿಂದ ನಾವು ಗುರುತಿಸ್ತೇವೆ ಹೀಗೆ ಅನೇಕ ಪದ್ಯಗಳನ್ನು ಕೊಟ್ಟದರಲ್ಲಿ ಒಂದೊಂದನ್ನು ನಾವು ಇದು ಆರಂಭದಲ್ಲಿ ಒಂದು ಸರ್ತಿ ಇಲ್ಲಿ ನಾನು ಈ ಇವತ್ತು ನಾನು ಹಾಡ್ತಾ ಇದ್ದೇನೆ ಅಂದರೆ ಇದರಲ್ಲಿ ನನ್ನ ಕ್ರೆಡಿಟ್ ಏನೂ ಅಲ್ಲ ನನಗೆ ಇದರಲ್ಲಿ ಯಾವ ಭಾರವೂ ಸೇರುವಂಥದ್ದಿಲ್ಲ ಯಾಕೆ ಅಂದರೆ ಕೊಟ್ಟವರು ಅವರು ಬರೆದು ಹೋದವರು ಆನಂತರ ಅದನ್ನು ಎಲ್ಲರ ಮನೆಯಲ್ಲಿ ಪ್ರಿಂಟ್ ಆಗಲಿ ಅಂತ ಎಲ್ಲೋ ಒಂದೊಂದು ಕಡೆ ಬಿಟ್ ಬಿಡಿ ಬಿಡಿಯಾಗಿ ಪ್ರಿಂಟ್ ಆಗಿತ್ತು ಅಂದರೆ ಸ್ತೋತ್ರ ಮಾಲಿಕೆಗಳಲ್ಲಿ ಆದರೆ ಅದನ್ನು ಮತ್ತೆ ಒಟ್ಟು ಮಾಡಿ ಬನ್ನಂಜೆ ಗೋವಿಂದಾಚಾರ್ಯರು ಅದನ್ನು ಇಡೀ ಒಂದು ಕಡೆಗೆ ಸೇರಿಸಿ ಹದಿನಾಲ್ಕು ಹಾಡುಗಳು ಅಂತ ರಚನೆ ಮಾಡಿಟ್ರು ಆಮೇಲೂ ಅದು ಎಲ್ಲೂ ಕೂಡ ಬಳಕೆಗೆ ಬರಲಿಲ್ಲ ಪಾಲೆಯಾಚುತ ಒಂದು ನಿತ್ಯದಲ್ಲಿ ಅದು ಮಠಗಳಲ್ಲಿ ಬಂದು ಹೋಯಿತು ಬಿಟ್ಟರೆ ಮನೆಯಲ್ಲೂ ಅದು ನಿರಂತರವಾಗಿ ಬಳಕೆಗೆ ಬರಲಿಲ್ಲ ಅವರ ಆರೋಗ್ಯದಲ್ಲಿ ಒಂದು ತುಂಬ ಅನಾನುಕೂಲ ಉಂಟಾದಾಗ ನಾವೆಲ್ಲ ಪಾಠಕ್ಕೆ ಇದ್ದರೂ ಪಾಠ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನನಗೆ ಆದರೆ ನೀವು ಬರೋದು ನಿಲ್ಲಿಸ್ಬೇಡಿ ಬನ್ನಿ ಈ ಹಾಡುಗಳನ್ನು ಹೇಗೆ ಹೇಗೆ ಹಾಡಬೇಕು ಅಂತ ನನ್ನೆದುರುಗಡೆ ಹಾಡಿ ಪ್ರಯೋಗ ಮಾಡಿ ಅಂತ ಹೇಳಿ ಅವರ ಕಿವಿಯನ್ನು ಚೆನ್ನಾಗಿ ತಿಂದಿದ್ದೇವೆ ನಾವು ಒಂದೊಂದು ರೀತಿಯಲ್ಲಿ ಆ ಥರ ಈ ಥರ ಇನ್ನೊಂದು ಥರ ಹಾಡಿ ಏನೇನೋ ಮಾಡಿ ಆದರೆ ಅವರು ಒಂದು ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ ಹಾಡಿ ಇದರ ರಾಗಗಳಲ್ಲಿ ಬಹಳ ಹೆಚ್ಚು ಕೆಲಸ ಮಾಡಿದವರು ಗುರುರಾಜ ಮಾರ್ಪಳ್ಳಿ ಅಂತ ಅವರು ಈ ಜನಪದ ಮತ್ತು ಭಾವಗೀತೆಗಳಿಗೆ ಸಂಬಂಧಪಟ್ಟಂತೆ ತುಂಬ ಕೆಲಸ ಮಾಡಿದವರು ಅವರು ಈ ಹಾಡುಗಳಿಗೆಲ್ಲ ಒಂದು ರಾಗವನ್ನು ಸಂಯೋಜನೆ ಮಾಡಿದ ಮೇಲೆ ಗೋವಿಂದಾಚಾರ್ಯರ ಮಗಳು ಕವಿತಾ ಅಂತ ಕವಿತಾ ಉಡುಪ ಅವರು ಅವರು ಮತ್ತು ನಾವು ಸುಮಾರು ಒಂದು ನಾಲ್ನೂರು ಐನೂರು ಮನೆಗಳಲ್ಲಿ ಈ ಹದಿನಾಲ್ಕು ಹಾಡುಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರಿಗೇನು ಅಂದರೆ ಏನೂ ಇಲ್ಲ ನಾವು ಬರ್ತೇವೆ ನಮ್ಮ ಮನೆಯಲ್ಲಿ ಒಂಚೂರು ಜಾಗ ಕೊಡಿ ನಿಮಗೆ ಇಷ್ಟ ಆಯಿತು ಅಂದರೆ ಕೊನೆಗೆ ಒಂಚೂರು ಹೊಟ್ಟೆ ಕೊಡಿ ಇದು ಬಿಟ್ಟು ಇನ್ನೇನು ಕೇಳಲ್ಲ ಯಾಕೆಂದರೆ ಬಂದು ತುಂಬ ಜನ ಬಂದಿರ್ತಾರೆ ತ್ರಿಷೆ ಆಗಿರುತ್ತೆ ಏನಾದರೂ ಅದು ಕೇಳಿದ್ದಲ್ಲ ನೀವಾಗಿ ವ್ಯವಸ್ಥೆ ಆದ್ರೆ ಸರಿ ಅದು ಮಾಡದೇನೆ ಎಷ್ಟೋ ಸರ್ತಿ ಹಾಗೆ ಬಂದದ್ದಿದೆ ಅದು ಬಂದ ಮೇಲೆ ನಿರಂತರ ಬೆಂಗಳೂರಿನಲ್ಲಿ ಸುಮಾರು ಮನೆಗಳಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈ ಕಾರ್ಯಕ್ರಮದ ಪ್ರಸಾರ ಅಂದರೆ ಆಚಾರ್ಯರು ಕೊಟ್ಟ ಪದ್ಯ ಅದು ಮನೆ ಮಾತಾಗುವ ಆಯಿತು ಈಗ ಅದು ಆಚಾರ್ಯರ ಮನೆಯಲ್ಲೇ ಇವತ್ತು ಆ ರೀತಿ ಮತ್ತೆ ಅದು ಮುಂದುವರಿಯುವುದಕ್ಕೆ ಬೀಜ ಬಿತ್ತುವ ಹಾಗೆ ರಾಜಾಂಗಣವಾಯಿತು ಸರೋವರದ ಬುಡ ಆಯಿತು ಈಗ ಕೃಷ್ಣನ ಎದುರುಗಡೆ ಆಗಿದೆ ಇದು ಎಲ್ಲರ ಮನಸ್ಸು ಮನೆಗಳನ್ನು ತುಂಬಲಿ ಅಂತ ಗುರುಗಳು ಹಾರೈಸಿದ್ದಾರೆ ಅದಕ್ಕೆ ಚೆನ್ನಾದ ಒಂದು ತಂಡವು ನಿರ್ಮಾಣ ಆಗಲಿ ಅಂತ ಆಶೀರ್ವದಿಸಿದ್ದಾರೆ ಅದರ ಮಾತು ಆಚಾರ್ಯರೇ ನಿಂತು ಮಾತನಾಡಿಸಿದ್ದು ಅಂತ ಭಾವಿಸ್ತಾ ಅದನ್ನು ಗೌರವಪೂರ್ವಕವಾಗಿ ಸ್ವೀಕರಿಸ್ತಾ ಎಲ್ಲ ನಮ್ಮದು ರಾಮಚಂದ್ರ ಕಪಿಗಳನ್ನೇ ಆಯ್ಕೆ ಮಾಡಿಕೊಂಡದ್ದು ಸೇವೆ ತೆಗೆದುಕೊಳ್ಬೇಕು ಅಂತ ಹಾಗಾಗಿ ನಾವು ಕೃಷ್ಣನ ಕಪಿಗಳಾದರೂ ನಮಗೆ ಬೇಸರ ಇಲ್ಲ ನಾವು ಸಂಗೀತದ ಪ್ರಬುದ್ಧರೇನಲ್ಲ ಇದ್ದಾರೆ ಕೆಲವರು ಚೆನ್ನಾಗಿ ಹಾಡೋರಿದ್ದಾರೆ ಆದರೆ ನಮಗೆ ಹಾಡಬೇಕು ಅನ್ನೋ ತವಕ ಇದೆ ಅವನು ಕೇಳ್ಕೊಳ್ತಾನೆ ಅನ್ನೋ ನಂಬಿಕೆ ಇದೆ ಇದನ್ನು ಭರವಸೆಯಾಗಿಟ್ಟುಕೊಂಡು ನಾವು ಈ ಕೃತಿಯಲ್ಲಿ ಈ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ ಅಂತ ಭಾವಿಸ್ತಾ ಇದನ್ನು ಭಗವಂತ ಭಗವಂತ ಗುರುಗಳಲ್ಲಿ ನಿಂತು ಸ್ವೀಕರಿಸ್ತಾನೆ ಅನ್ನೋ ನಂಬಿಕೆಯಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕೆ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ